ಹುಟ್ಟಿದಂತಹ ನನಗೆ ರಾಮ ಎನ್ನುವ ಹಾಗೆ ನಾಮಕರಣವನ್ನು ಮಾಡಿದವರಿದ್ದಾರೆ. ಋಘುವಂಶದಲ್ಲಿ ಹುಟ್ಟಿದ ಕಾರಣ ಭಾರ್ಗವ ಎನ್ನುವ ಹಾಗೆ ಎಲ್ಲರೂ ಕರೆಯುತ್ತಾ ಇದ್ದಾರೆ. ವಿಘ್ನ ನಿವಾರಕನಾದಂತಹ ಹರಸುತನಾದಂತಹ ವಿಘ್ನೇಶ್ವರನಲ್ಲಿ ಬೇಕಾದಂತಹ ಪರಶು ವಿದ್ಯೆಯನ್ನು ಕಲಿತ ಕಾರಣ ಪರಶುರಾಮ ಎನ್ನುವ ಹಾಗೆ ಕೊಂಡಾಡುತ್ತಾ ಇದ್ದಾರೆ. ಆದ್ರೆ ನಾನು ಸಣ್ಣದಿರುವಾಗಂತಹ ಮಾಡಿದಂತಹ ಕೆಲಸ ಜನಕನಾಜ್ಞೆಗೆ ಮಣಿದು Thank you.
ಹಾಗಾಗಿ ಹೆದರಿದಂತಹ ಬ್ರಾಹ್ಮಣರಿಗೆ ಧೈರ್ಯದ ಮಾತನ್ನು ಹೇಳಿದ್ದೇನೆ. ಅಷ್ಟೇ ಅಲ್ಲ, ಅವರಿಂದ ಪಡೆದಂತಹ ಭೂಮಿಯನ್ನು ಬ್ರಾಹ್ಮಣೋತ್ತಮರಿಗೆ ದಾನವಾಗಿ ಇಟ್ಟಿದ್ದೇನೆ. ಆ ಭೂಮಿಯಲ್ಲಿ ನಾನಿರಬಾರದು, ಅದು ದತ್ತಾಪಹಾರ ಆಗ್ತದೆ. ಅವರಿಂದ ಪಡೆದದನ್ನು ಅವರಿಗೆ ಕೊಡಬೇಕಾಗಿದೆ. ಹಾಗಾಗಿ ನಾನೇನು ಮಾಡುದು? ಸರಿ ಸರಿ, ಇನ್ನಿಲ್ಲಿ ಇರುವುದು ಸರಿಯಲ್ಲ, ತಪಸ್ಸಿಗೆ ತೊಡಗಬೇಕು. ತಪಸ್ಸಿಗೆ ತೊಡಗಬೇಕಾದ್ರೆ ಮುಖ್ಯವಾದಂತಹ ಸ್ಥಳ ಬೇಕೋ ಬೇಡು, ಅದಕ್ಕೆ ಬೇಕಾಗಿ ಕಾಡುತ್ತಾ ಇದೆಯಲ್ವಾ ವಿಂಧ್ಯಾಚಲ. ಪರಶುವ ಬೀಸಿ ಹೆಸರನು ಪಶ್ಚಿಮದ ದೇಶಗೆ ವಿಂಧ್ಯಾಚಲ ಪ್ರದೇಶ ಒಂದೇ ರೀತಿಯಲ್ಲಿ ಇಲ್ಲಿಯೇ ತಪಸ್ಸು ಮಾಡುವುದಲ್ಲ, ತಪಸ್ಸು ಮಾಡಬೇಕಾದ್ರೆ ಯೋಗ್ಯವಾದಂತಹ ಸ್ಥಳ ಬೇಕು. ಹಾಗಂತ ಸ್ಥಳವನ್ನು ನಾನೇ ಆರಿಸುವುದಲ್ಲ. ಯಾವ ರೀತಿ ವಿಶೇಷವಾಗಿ ಇದು ಕೈಯಲ್ಲಿ ಹೊಳೆಯುತ್ತಾ ಇದೆ ಪರಶು, ಈ ಪರಶುವನ್ನು ತೆಗೆದು ಎಸೆಂಜಿನ ಸೃಷ್ಟಿಗೈದಿಗನೆಲದೆ ನೀ ಸೃಷ್ಟಿಗೈದಿಗನೆಲದೆ ನೆಲದುದ ನಿರ್ಮಿತುವೆ ಸುಕ್ಷೇತ್ರ ಕಲಿಯುಗದೆ ತುಡುವರ ನಾಡತಿ ಪ್ರಸಿದ್ಧಿಯ ಗಡಿಸುತ್ತ ಸದ್ಧರ್ಮದಿಂದಲಿ ಬೆಳಗುವೆನು ಸತ್ಯದ ತವರು ಮನೆಯೇನಿತಿ ಕಳೆದು ರಾಮನ ಅಘವದತ್ತನು ಆ ನೋಡಿದಿರಾ ಸಮುದ್ರ ರಾಜನೇ ಆ ಪರಶುವಿಗೆ ನಿಮಗೆ ಗೌರವವನ್ನು ಸೂಚಿಸಿ ಹಿಂದೆ ಸರಿದಿದ್ದಾನೆ. ಪರಿಣಾಮವಾಗಿಯೇ ಬ್ರಹ್ಮ ಸೃಷ್ಟಿಯಲ್ಲಿ ನೂತನವಾದಂತಹ ಭೂಮಿಯೊಂದು ಹುಟ್ಟಿಕೊಂಡಿದೆ ಎನ್ನುವುದೇ ಸ್ಪಷ್ಟ ತಾನೆ. ಹಾಗಾದರೆ ಇದು ತಾವು ಕಳೆದ ಜನ್ಮದಲ್ಲಿ ಅಥವಾ ಕಳೆದ ಅವತರಣದಲ್ಲಿ ಸಾಧಿಸಿದಂತಹ ಯಾವ ಆದರ್ಶ ಉಂಟು? ಅದಕ್ಕೆ ಪ್ರತಿರೋಧವೋ ಎನ್ನುವ ಹಾಗೆ ರುದ್ರ ಸ್ವರೂಪರಾಗಿ ಗೋಚರಿಸಿದವರು. ಈವಾಗ ನೀವು ಇದನ್ನು ಪ್ರದರ್ಶಿಸುತ್ತಾ ಇದ್ದೀರಿ, ಆದರೆ ಇದು ತಮಗೆ ಬೇಕಾಗಿ ಸಾಧಿಸಿದಂತಹ ಭೂಮಿ ಎನ್ನುವ ಹಾಗೆ ತಾವು ಭಾವಿಸಿದರು. ನಾನೊಂದು ಅದಕ್ಕೆ ಸರಿಯಾದಂತಹ ಹಾದಿಯನ್ನು ಸೂಚಿಸುತ್ತೇನೆ. ಯಾವ ರೀತಿ? ನೀವು ಈ ಪರಶುವನ್ನು ಎತ್ತಿ ಬಿಸಾಡಿದಂತಹ ಸಂದರ್ಭದಲ್ಲಿ ನಾನು ಒದಗಿ ಬಂದದ್ದು ಅದೇ ಕಾರಣಕ್ಕೆ ಬೇಕಾಗಿ. ಆ ಭೂಮಿ ಇನ್ನು ಮುಂದಕ್ಕೆ ತುಳುವ ನಾಡು ಎನ್ನುವಂತಹ ಖ್ಯಾತಿಯನ್ನು ಹೊಂದುತ್ತದೆ. ಆ ಕ್ಷೇತ್ರದಲ್ಲಿ ನಾನೇ ಸುಕ್ಷೇತ್ರವೊಂದನ್ನು ನಿರ್ಮಿಸಿ ಸತ್ಯ ಧರ್ಮವನ್ನು ಬೋಧಿಸಿ ಅದು ಸದಾ ಕಾಲ ಉಳಿಯುವ ಹಾಗೆ ಮಾಡುತ್ತೇನೆ. ಅಂತಹ ಸುಕ್ಷೇತ್ರ ನಿರ್ಮಾಣವಾಗುವಂತಹ ಸಂದರ್ಭದಲ್ಲಿ ನೀವು ಕೂಡ ಸಹಕರಿಸಿ ಬೇಕು ಬೇಕಾದ ಹಾಗೆ ಒದಗಿ ಬರಬೇಕು ಎನ್ನುವಂತಹ ವಿನಮ್ರ ವಿನಂತಿಯೊಂದಿಗೆ ಅದರಲ್ಲಿ ಆಗಿ ಅಂತಹ ಭೂಮಿಯಾಗುವ ಹಾಗೆ ಹರಸಬೇಕು ಹಾರೈಸಬೇಕು ಎನ್ನುವ ಹಾಗೆ ವಿಜ್ಞಾಪಿಸುತ್ತಾ ಇದ್ದೇನೆ. ದತ್ತಾತ್ರೇಯರೇ, ಯೋಗ್ಯವಾದಂತಹ ಮಾಹಿತಿಯನ್ನು ಕೊಟ್ಟವರು ನೀವಿದ್ದೀರ, ಹಾಗಾಗಿ ಇನ್ನೂ ತಡ ಮಾಡುವುದಿಲ್ಲ, ನಾನು ತಪಸ್ಸಿಗೆ ತೊಡಗುವೆ ಇಲ್ಲಿಂದಲೇ. ಹಾಗಾಗಿ